ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಡಾಗ್ ಟ್ರೈನರ್ ರಂಜಿತ್ ಅರ್ವನ್. ಇವತ್ತು ನಾನು ನಿಮ್ಮ ಎದುರುಗಡೆ ನೋಡಿ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ, ಕರ್ಚಿಪ್ನ ತಗೊಂಬಂದಿದ್ದೀನಿ. ಏನಕ್ಕಂತ ನಿಮ್ಮ ಕೇಸ್ ಆಲ್ರೆಡಿ ನಾನು ತಿಳ್ಕೊಂಬಿಟ್ಟೆ ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಿ ಅಂತ. ಎಸ್, ಏನಂತಂದರೆ ಒಂದು ಒಬ್ಬರು ಬಾಡಿ ಸ್ಮೆಲ್ಲ ಇದರಲ್ಲಿ ನಾವು ಇದಕ್ಕೆ ಕರೆಕ್ಟಾಗಿ ಬಾಡಿ ಸ್ಮೆಲ್ ಸ್ಮೆಲ್ ಮಾಡಿಬಿಟ್ಟು ಇದಕ್ಕೆ ಒಬ್ಬರ ಹತ್ರ ಇಡಿಸ್ತೀವಿ. ಮತ್ತು ಇದರಲ್ಲಿ ಟೋಟಲ್ ನಾಲ್ಕು ಅಲ್ಲ ಐದು ಖರ್ಚಿಪ್ ಇದೆ. ಐದು ಖರ್ಚಿಪ್ಪಲ್ಲಿ ನಾಲ್ಕು ಒಬ್ಬರಿಟ್ಟು ಬರ್ತಾರೆ, ಮತ್ತು ಸಿಂಗಲ್ ಒಂದನ್ನ ಒಬ್ಬರಿಟ್ಟು ಬರ್ತಾರೆ. ಆ ಸ್ಮೆಲ್ನ ಡಾಗ್ ಯಾವ ರೀತಿ ಕಂಡುಹಿಡಿತದೆ ಮತ್ತು ಯಾವ ರೀತಿ ಕಂಡುಹಿಡಿದು ಸರಿಯಾಗಿ ಮಾಡುತ್ತೋ ಇಲ್ವೋ ಅನ್ನೋದನ್ನು ನೀವೇ ನೋಡ್ಬೋದು. ನಿಮ್ಮ ಕಣ್ಣೆದುರುಗಡೆ ಈಗ ನಾವು ತೋರಿಸ್ತಾ ಇದ್ದೀವಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಫ್ರೆಂಡ್ಸ್ ನೋಡಿದ್ರಲ್ಲ, ನಿಮ್ಮ ಕಣ್ಣು ಎದುರುಗಡೆ ಇದು ಸರ್ಚ್ ಮಾಡಿದೆ, ಖರ್ಚಿಪ್ನ ಹುಡ್ಕೊಂಬಂದಿದೆ. ಸೊ ನಿಮಗೆ ಗೊತ್ತಾಗಿರಬೇಕು ಡಾಗಿಗೆ ಎಷ್ಟು ಕೆಪಾಸಿಟಿ ಇದೆ ಅಂತ. ನೋಡಿ, ನಾಲ್ಕು ಖರ್ಚಿಪ್ ಅಲ್ಲಿದ್ದಾವೆ. ಇದು ಐದನೇ ಖರ್ಚಿಪ್ಪು ನಮ್ಮ ಅಭಿಯವರು ಸ್ಮೆಲ್ ಮಾಡಿಕೊಂಡು, ಮೀನ್ಸ್ ಇದಕ್ಕೆ ಡಿಕಾಯ್ ಸ್ಮೆಲ್ ಅಂತಾರೆ, ಆ ಸ್ಮೆಲ್ನ ತೋರಿಸ್ಬಿಟ್ಟು ಅವರು ಅಲ್ಲಿ ಇಟ್ಟಿದ್ರು. ಡಾಗ್ ಹೋಗಿ ಹುಡ್ಕೊಂಡು ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ರಂಜಿತ್ ಅರ್ವನ್ ಡಾಕ್ಟ್ರಿಂಗ್ ಸ್ಕೂಲ್ ವೀಡಿಯೋಸ್ ನೀವು ನೋಡಬೇಕಂತಿದೆ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ.